ಎಸ್ ಬೊಮ್ಮಾಯಿಯವರು ಸಚಿವರಾಗಿದ್ದಾಗ ನಂತರ ಮುಖ್ಯಮಂತ್ರಿ ಆದಾಗ ಈಗ ಮೊನ್ನೆಲ್ಲ ಕಾರ್ಯಕ್ರಮ ಕೂಡ ಮಾಡುತ್ತೆ ಹೌದು ಪೂರ್ಣಿಮಾ ಶ್ರೀನಿವಾಸ್ ಅವರು ಈಗಾಗಲೇ ಐದು ವರ್ಷದ ಅವಧಿ ಮುಗಿತಾ ಬಂತು ಇನ್ ಕೆಲವೇ ದಿನಗಳ ಬಾಕಿ ಇದೆ ಹಿರಿಯೂರಿನ ಜನ ಎಸ್ ಈ ಒಂದು ರಿಮಾರ್ಕಬಲ್ ಕೆಲಸ ಮಾಡಿದ್ದಾರೆ ಇದಾಗಿದೆ ಅಂತ ಹೇಳೋದಾದ್ರೆ ಏನೇನಂತ ಕೆಲಸಗಳಾಗಿದೆ ಅಂತ ಈಗ ಈಗಾಗಲೇ ಹೇಳಿದಂಗೆ ನೀರಾವರಿ ಬಗ್ಗೆ ಮತ್ತೆ ಒಂದು ಹಂಡ್ರೆಡ್ ಕ್ರೋಸ್ಗೂ ಹೆಚ್ಚು ದುಡ್ಡು ತಂದು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಿದ್ದೇವೆ ಹೊಸದಾಗಿ ನಾನ್ ಶಾಸಕರಾದ ಮೇಲೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇವತ್ತು ಮಾರ್ಚ್ ಒಂದನೇ ಆಗಿದೆ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ನಮಗೆ ಕಡಿಮೆ ಆಗಿದೆ ಮತ್ತೆ ಇದಲ್ದೇ ಚೆಕ್ ಡ್ಯಾಮ್ ಗಳು ನಿರ್ಮಾಣ ಮಾಡಿದೀವಿ ಈ ಕೆರೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ ಮತ್ತು ಧರಂಪುರ ಅನ್ನುವಂತ ಒಂದು ಹೋಬಳಿ ಇದೆ ನಮ್ಗೆ ಆ ಹೋಬಳಿಗೆ ಬಹಳಷ್ಟು ವರ್ಷಗಳಿಂದ ಒಂದ್ ಅರವತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಈ ನಮ್ ತಾಲೂಕೆ ಮೊದ್ಲು ಸ್ವಲ್ಪ ಮಳೆ ಕಡಿಮೆ ತಾಲೂಕು ನಮ್ ಜಿಲ್ಲೆನೂ ಮಳೆ ಕಡಿಮೆ ನಮ್ ತಾಲೂಕು ಮಳೆ ಕಡಿಮೆ ಅದರಲ್ಲಿ ಧರ್ಮಪುರ ಹೋಬಳಿ ಇನ್ನೂ ಕಡಿಮೆ ಮಳೆ ನೀವು ಓವರ್ ಆಲ್ ಕರ್ನಾಟಕದ ಒಂದು ಗ್ರಾಫ್ ತಗೊಂಡಾಗ ಧರ್ಮಪುರ ಹೋಬಳಿ ಮಳೆ ಬಹಳ ಕಡಿಮೆ ಸೊ ಹಾಗಾಗಿ ಆ ಧರ್ಮಪುರ ಕೆರೆಗೆ ನೀರ್ ತರೋ ಯೋಜನೆ ಮಾಡಬೇಕು ಅನ್ನೋಂತ ಹೋರಾಟ ಫೀಡರ್ ಚಾನಲ್ ಮಾಡ್ಬೇಕು ಅಂತ ಆ ಭಾಗದ ಹೋರಾಟ ಆದ್ರೆ ಇದನ್ನ ಯಾರು ಗಮನ ಗಮನಿಸಿರ್ಲಿಲ್ಲ ಭದ್ರಾ ಯೋಜನೆಯಲ್ಲಿ ಧರ್ಮಪುರ ಕೆರೆಗೆ ನೀರು ಕೊಡೋದು ಇದೆ ಸೇರಿದೆ ಅದು ಕೊಂಕಣ ಸುತ್ತಕೊಂಡು ಮೈಲಾರಕ್ಕೆ ಹೌದಾ ಈ ಭದ್ರಾ ಯೋಜನೆಯಲ್ಲಿ ಎರಡು ಬರುತ್ತೆ ತುಮಕೂರು ಬ್ರಾಂಚ್ ಕೆನಾಲ್ ಮತ್ತು ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಅಂತ ಹೇಳಿ ತುಮಕೂರು ಬ್ರಾಂಚ್ ಕೆನಾಲ್ ಅಂದ್ರೆ ಚಿಕ್ಕನಾಯಕನಹಳ್ಳಿ ಶಿರಾ ಎಲ್ಲಾ ಸುತ್ತ ಹಿರಿಯೂರ್ ಧರ್ಮಪುರ ನಲವತ್ತೊಂದನೇ ಕೆರೆ ಆಮೇಲೆ ಕೋಡಿಹಳ್ಳಿ ಇಕ್ನೂರು ಈ ಕೆರೆಗಳಿದಾವೆ ಸೊ ಅದು ಹೇಳ್ತಾನೆ ಇದಾರೆ ಈಗ ಸುಧಾಕರ್ ಅವರು ಅದನ್ನ ಸಮರ್ಥಿಸ್ಕೊಳ್ತಾರೆ ಭದ್ರಾ ಯೋಜನೆಯಲ್ಲಿ ಧರ್ಮಪುರ ಕೆರೆಯನ್ನ ಅವತ್ತೇ ನಾನು ಸೇರ್ಸಿದ್ದೆ ಅಂತ ಹೇಳಿ ಕೊಂಕಣ ಸುತ್ತಿ ಮೈಲಾರಕ್ ಬರುತ್ತಾರ ಯಾಕೆ ನೀವ್ ಯೋಚನೆ ಮಾಡಿದ್ರಿ ಸಾಗರ ಡ್ಯಾಮ್ ನಮ್ಮ ಕ್ಷೇತ್ರದಲ್ಲಿ ಇದೆ ಪರ್ಯಾಯ ವ್ಯವಸ್ಥೆ ಮಾಡೋ ಆಲೋಚನೆ ಅವ್ರಿಗೆ ಇರಲಿಲ್ಲ ಅಂದ್ರೆ ಅವ್ರಿಗೆ ಜನರ ಬಗ್ಗೆ ರೈತರ ಬಗ್ಗೆ ಬದ್ಧತೆ ಇರಲಿಲ್ಲ ಆದ್ರೆ ನಾನ್ ಶಾಸಕರಾದ ಮೇಲೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಧರಂಪುರ ಕೆರೆಗೆ ಶಾಶ್ವತವಾಗಿ ನೀರನ್ನು ಕೊಡ್ಲಿಕ್ಕೆ ಹಂಡ್ರೆಡ್ ಕ್ರೋರ್ ಸರ್ಕಾರದಿಂದ ಅಪ್ರೂವಲ್ ಮಾಡಿಸಿ ಹೊಸಳ್ಳಿ ಅಂತ ಹೇಳಿ ಒಂದು ಗ್ರಾಮ ಇದೆ ಅಲ್ಲೊಂದು ಚೆಕ್ಕಂ ಬ್ಯಾರೇಜ್ ಹದಿನಾರು ಕೋಟಿ ರೂಪಾಯಿ ನಿರ್ಮಾಣ ಮಾಡಿ ಏನು ನೀರನ್ನ ಹರಿಸ್ತೇವೆ ನಾವು ಚಾನೆಲ್ ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿಗೆ ನೀರು ಬರುತ್ತೆ ಸೊ ಲೈನ್ ಮುಖಾಂತರ ಧರ್ಮಪುರಕ್ ತರೋದು ಧರ್ಮಪುರಕ್ ತರುವಾಗ ಬರೀ ಧರ್ಮಪುರ ಕೆರೆಗೆ ಮಾತ್ರ ನೀರಲ್ಲ ಸುಗುರು ಗೂಳ್ಯ ಹರಿಹಬ್ಬೆ ಅಬ್ಬಿನೊಳೆ ಮುಂಗಸೊಳ್ಳಿ ಧರ್ಮಪುರ ಈ ಏಳು ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಕೆಲಸಕ್ಕೆ ಅನುದಾನ ಮಾಡಿಸಿ ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡಿ ನಡೀತಾ ಇದೆ ಫಾಸ್ಟಾಗಿ ಕೆಲಸ ಯಾವಾಗ ಯಾವಾಗುತ್ತೋದು ಅದು ಇನ್ನೂ ಒಂದು ತ್ರೀ ಫೋರ್ ಮಂತ್ಸ್ ಬೇಕು ಜಾರಿ ಜಾರಿ ಅದಕ್ಕೆ ಸಾಕಷ್ಟು ಆ ಪು ಕ್ಷೇತ್ರದಲ್ಲಿ ಮಿಕ್ಕು ಅನುದಾನ ನೂರ ಕೋಟಿ ಅಂತ ಹೇಳಿರೋದು ಸುಳ್ಳು ಅಂತೆಲ್ಲ ಬಟ್ ಸುಮ್ನೆ ನಾನು ಒಂದ್ ದಿವ್ಸ ಸುಳ್ಳು ಹೇಳ್ಬೋದು ಎರಡು ದಿವ್ಸ ಸುಳ್ಳು ಹೇಳ್ಬೋದು ಮೂರ್ನೇ ದಿವ್ಸ ಸುಳ್ಳು ಹೇಳಕ್ಕಾಗಲ್ಲ ಮುಖ್ಯಮಂತ್ರಿ ಕರೆದು ಸುಮ್ನೆ ಭೂಮಿ ಪೂಜೆ ಕಲ್ಲಿಟ್ಟು ಮಾಡ್ಸಕ್ ಸಾಧ್ಯ ಇಲ್ಲ ಅಲ್ಲ ಸೊ ಈಗ ಕಾಮಗಾರಿ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ ಸೊ ಆ ಭಾಗದಲ್ಲಿ ಮತ್ತೆ ಇದ್ರ ಜೊತೆಗೆ ಭಗವಂತನ ಆಶೀರ್ವಾದ ಅಂತ ಕಾಣುತ್ತೆ ಈ ಕಳೆದ ಮೂರು ವರ್ಷದಿಂದ ನಮ್ ತಾಲೂಕಲ್ಲಿ ಉತ್ತಮವಾಗಿ ಮಳೆ ಬೇರೆ ಆಗೋಯ್ತು ಈ ಭದ್ರಾ ಅದು ಅದು ಕೆಲವರು ನಮ್ಮ ನಮ್ಮನ್ನ ಪ್ರೀತಿ ಮಾಡೋರ್ ಹೇಳೋ ಮಾತು ಬಟ್ ನನಗೇನ ಕಾಲ್ಗುಣ ಅವುಗಳಲ್ಲೆಲ್ಲ ನಂಬಿಕೆ ಇಲ್ಲ ನನ್ನ ಕೆಲ್ಸದ ಮೇಲೆ ನನಗೆ ನಂಬಿಕೆ ಸೊ ಹಾಗಾಗಿ ಬಟ್ ಭಗವಂತನ ಆಶೀರ್ವಾದ ಅನ್ನೋದು ಬೇಕು ಯಾವುದೇ ಆಗ್ಲಿ